ಶ್ವೇತಾ ಚಾನಲ್ ಫ್ರೆಂಡ್ಸ್ ಮತ್ತೆ ನಾನು ಹೆಸರು ಕಾಳು ಆಲೂಗಡ್ಡೆ ಮಸಾಲೆ ಸಾಂಬಾರು ಮಾಡೋಣ ಅನ್ಕೊಂಡಿದ್ದೀನಿ. ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಈಗ ಸಾಂಬಾರು ಮಾಡಲಿಕ್ಕೆ ಏನು ಸಾಮಗ್ರಿಗಳು ಬೇಕಾಗುತ್ತೆ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡೋಣ. ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್ ಇವಾಗ ಹೆಸರು ಕಾಳು ಆಲೂಗಡ್ಡೆ ಮಸಾಲೆ ಸಾಂಬಾರು ಮಾಡೋದು ಹೇಗೆ, ಅದನ್ನು ಮಾಡಲಿಕ್ಕೆ ಏನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಒಂದು ವೀಡಿಯೋ ನೋಡೋಣ. ಬನ್ನಿ, 1/4 kg ಹೆಸರು ಕಾಳನ್ನ ನೀಟಾಗಿ ಚೆನ್ನಾಗಿ ತೊಳೆದು ಒಂದು 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ನೆನೆಸಿ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಡಬಲ್ ಆಗುತ್ತೆ ಕಾಳು, ಅದಕ್ಕೋಸ್ಕರ ಅಷ್ಟೇ. ನೀವು ನೆನೆಸಿಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನೋಡ್ಬೋದು, ಒಂದು 2 ಆಲೂಗಡ್ಡೆನ ನೀಟಾಗಿ ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಕಪ್ ಅಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ನಾವಿಲ್ಲಿಂದ ಡೈರೆಕ್ಟಾಗಿ ನಾನು ಮಸಾಲೆನ ಇದು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ, ಇಲ್ಲಾಂದರೆ ನಾವು ಇದು ಒಂಥರ ಟೇಸ್ಟ್ ಬರುತ್ತೆ. ನಾವು ಏನಾದರೂ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಆಗಿರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಇದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಹಾಗಾಗಿ ನಾನು ಇವತ್ತು ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ನಾವು ಒಗ್ಗರಣೆ ಮಾಡ್ಕೊಂಡು ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೋತೀನಿ, ಇಲ್ಲಿ ನೋಡ್ಬೋದು ಒಂದು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಚಿಕ್ಕದೊಂದು ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಕೂಡ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಹಾಕೋತಾ ಇದ್ದೀನಿ ನಾನು, ಜೊತೆಗೆ ಒಂದು 1 ಇಂಚಷ್ಟು ನೋಡ್ಬೋದು ಚಕ್ಕೆನ ಹಾಕ್ಕೊಂಡಿದ್ದೀನಿ, ಒಂದು 2 ಲವಂಗನ ಹಾಕೋತೀನಿ, ಜೊತೆಗೆ ಇವಾಗ ನಾನು ಸಾಂಬಾರ್ ಪೌಡರ್ನ ಹಾಕೋತೀನಿ ನೋಡ್ಬೋದು, ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ನೋಡ್ಬೋದು. ಇವಾಗೆಲ್ಲ ಮಸಾಲೆ ಹಾಕ್ಕೊಂಡಿದ್ದಾಗಿದೆ, ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಥರ ಮಾಡ್ಕೊಂಡು ಮಾಡೋದಿಲ್ಲ, ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆ ಹಾಕೋದು, ನಾನು ಸಾಂಬಾರು ಒಗ್ಗರಣೆ ಹಾಕಲಿಕ್ಕೆ ಮೊದಲಿಗೆ ಸ್ಟೌನ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ ಹಾಕೋತಾ ಇದ್ದೀನಿ, ಇವಾಗ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಹಾಗೆ ಜೊತೆಗೆ ಇವಾಗ ನೋಡ್ಬೋದು ನಾನು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ನೀವು ಹೆಸರು ಕಾಳು ಡೈರೆಕ್ಟಾಗಿ ಕೂಡ ಹಾಗೆ ತೊಳೆದು ಹಾಕೋಬೋದು, ನಾನು ಇಲ್ಲಿ ಸ್ವಲ್ಪ ನೆನೆಸಿ ಹಾಕೋತಾ ಇದ್ದೀನಿ ಅಷ್ಟೇ. ನೀವು ನೆನೆಸಿದಾಗಲೂ ಹಾಗೆ ಡೈರೆಕ್ಟಾಗಿ ಕೂಡ ಮಾಡಿಕೊಂಡು ಅದು ಕೂಡ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷಗಳ ಕಾಲ. ಈಗ ನೋಡ್ಬೋದು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇಲ್ಲಿದೆ, ಮಸಾಲೆ ಇದಕ್ಕೆ ಹಾಕೊಳ್ಳೋಣ. ನೀವು ಬೇಕು ನಿಮ್ಗೆ ಏನಾದರೂ ಇದು ರೆಡ್ ಕಲರ್ ಬೇಡ, ನಮಗೆ ಗ್ರೀನ್ ಕಲರೇ ಬೇಕು ಅಂದರೆ ನೀವೇನು ಮಾಡ್ಬೋದು, ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಉಪ್ಪು ಜಾಸ್ತಿನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಅದು ಫುಲ್ ಗ್ರೀನ್ ಕಲರೇ ಆಗುತ್ತೆ. ನೋಡ್ಬೋದು ಹೆಸರು ಕಾಳಲ್ಲಿ ತುಂಬ ವೆರೈಟಿ ಮಾಡ್ಬೋದು, ಬಟ್ ಆದರೆ ಈ ಥರ ಸಾಂಬಾರು ಮಾಡಿದ್ರೆ ಅದು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಮುಂದೆಲ್ಲ ಸ್ವಲ್ಪ ಮಸಾಲೆ ಸಸಿ ಸ್ಮೆಲ್ ಎಲ್ಲ ಹೋಗಲಿ, ಇದು 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ನೋಡ್ಬೋದು ಇವಾಗ ಮಸಾಲೆ ಹಸಿ ಸ್ಮೆಲ್ ಎಲ್ಲ ಹೋಗ್ತಾ ಇದೆ. ನಾನು ಇಲ್ಲಿ ನಿಮಗೆ ಬರೀ ಹೆಸರು ಕಾಳಿಗೆ ಬರೀ ಆಲೂಗಡ್ಡೆ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಈ ಮೂವತ್ತರಲ್ಲಿ ನೀವು ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಯಾವುದು ಬೇಕೋ ತರಕಾರಿನೂ ಅದನ್ನ ಹಾಕೋಬೋದು, ಇದಕ್ಕೆ ತೊಂದರೆ ಇಲ್ಲ. ನಾವಿಲ್ಲಿ ಹೆಸರು ಕಾಳಲ್ಲಿ ಕರಿ ಮಾಡೋದು ಮತ್ತು ಸಾಂಬಾರು ಬೇರೆ ಬೇರೆ ಪಲ್ಯಗಳದ್ದು ವೆರೈಟಿ ಎಲ್ಲ ನೋಡಿರ್ತೀವಿ, ಬಟ್ ಆದರೆ ನಾವು ಈ ರೀತಿ ಮಸಾಲೆ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ಬೋದು ನಾನು ಅದೇ ಜಾರಿಗೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನಿದು ಸಾಂಬಾರು ಮಾಡ್ಕೋದ್ರಿಂದ ಸ್ವಲ್ಪ ನಾನು ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ಆ ರೀತಿ ತಿಕ್ನೆಸ್ಸಲ್ಲಿ ಇಟ್ಕೋತೀನಿ. ನಾನು ಇದಕ್ಕೆ ಇನ್ನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋತೀನಿ. ನೋಡ್ಕೊಳ್ಳಿ, ನಿಮಗೆ ಅದು ತುಂಬ ಗಟ್ಟಿ ಬೇಕು ಸಾಂಬಾರು ಅಂದರೆ ನೀವು ಗಟ್ಟಿ ಮಾಡ್ಕೋಬೋದು, ಇಲ್ಲ ನಮಗೆ ಮೀಡಿಯಮ್ ತುಂಬ ಗಟ್ಟಿನೂ ಬೇಡ ತುಂಬ ತೆಳುನೂ ಬೇಡ, ನೀವು ಯಾವ ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಅದಕ್ಕೆ ನೋಡ್ಕೊಂಡು ಇಟ್ಕೊಳ್ಳಿ. ನೀವು ನೋಡ್ಬೋದು ನಾನು ಇವಾಗ ಈ ಗಟ್ಟಿಲಿ ಇಟ್ಟಿದ್ದೀನಿ, ಈ ತಿಕ್ನೆಸ್ ಇಟ್ಕೊಂಡಿದ್ದೀನಿ. ನಾನು ಇಟ್ಟಿರುವಂಥ ಸಾಂಬಾರು ಥರ ಮಾಡ್ಕೊತಾ ಇದ್ದೀನಿ, ಅದರಲ್ಲಿ ದೋಸೆನೂ ತಿನ್ಬೋದು ಮುದ್ದೆ ಅನ್ನ ಎಲ್ಲನೂ ತಿನ್ಬೋದು. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕ ಸೊಪ್ಪನ್ನ ಹಾಕ್ಕೊಳ್ಳೋಣ. ನೋಡ್ಬೋದು ನಾನು ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡೋಣ ಸಾಂಬಾರು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನೊಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಇದು 2 ವಿಷಲ್ ಬರೆಸ್ಕೋತೀನಿ ನಾನು. ಇದು 2 ವಿಷಲ್ ಬಂದರೆ ಸಾಕಾಗುತ್ತೆ, ಸಾಂಬಾರು ರೆಡಿ ಆಗುತ್ತೆ. ನೋಡ್ಬೋದು ಇದು 2 ವಿಷಲ್ ಬರಲಿ. ಇವಾಗ ನೋಡ್ಬೋದು ಕುಕ್ಕರ್ ವಿಷಲ್ ಬಂದಿದೆ, 2 ವಿಷಲ್ ಆಗಿದೆ. ಗ್ಯಾಸ್ ಕೂಡ ಇದಾಗಿದೆ, ನಾನು ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಮಸಾಲೆ ಸಾಂಬಾರು ರೆಡಿ ಆಗಿದೆ. ಇದನ್ನು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಬಂದು ನೋಡಿರಲ್ಲ, ಹೆಸರು ಕಾಳು ಆಲೂಗಡ್ಡೆ ಮಸಾಲೆ ಸಾಂಬಾರು ರೆಡಿ ಆಗಿದೆ. ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.